ವಿಕ್ಕಿ ಅಂದ್ರೆ ಎಷ್ಟು ಇಷ್ಟಪಟ್ಟಿದ್ ಮಾಯಾ, ಲಾಸ್ಟ್ ಮಿನಿಟಲ್ಲಿ ಹೀಗ್ ಯಾಕ್ ಮಾಡಿದ್ಲು ಅಂತ ನನ್ಗಿನ್ನೂ ಅರ್ಥ ಆಗ್ತಿಲ್ಲ. ಹೇಳಿದಾಳಲ್ಲೇ ವಿಕ್ಕಿ ಮನ್ಸಿಗೆ ನಾನು ಸರಿಯಾದವಳಲ್ಲ ಅಂತ. ವಿಕ್ಕಿ ಬಗ್ಗೆ ತಿಳ್ಕೊಂಡು ತನ್ನ ಇಷ್ಟಗಳನ್ನೇ ಬದಲಾಯಿಸ್ಕೊಂಡಿದ್ ಹುಡ್ಗಿ ಅವನ್ ಮನ್ಸಿನ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನು? ಏನು ಅರ್ಥ ಆಗ್ತಿಲ್ಲ. ಇವ್ರ ಮಾತ್ಗೆಲ್ಲ ರಿಯಾಕ್ಟ್ ಆಗಿ ನನ್ನ ಮನ್ಸಲ್ಲಿ ಪದ್ಮಾವತಿ ಇದ್ದಾಳೆ ಅಂತ ವಿಕ್ಕಿ ಎಲ್ರಿಗೂ ಹೇಳ್ಬಿಟ್ರೆ ನನ್ನ ಪರಿಸ್ಥಿತಿ ಏನವಾಗ? ನಡೆದಿದ್ರ ಬಗ್ಗೆ ಮಾತಾಡೇನು ಪ್ರಯೋಜನ ಆಗ್ತೆ? ಅವನ್ ಮೊದ್ಲೇ ನೋವಲ್ಲಿದ್ದಾನೆ, ಸ್ವಲ್ಪ ಹೊತ್ತು ಅವನ ಒಬ್ನೇ ಇಲ್ಲಿರ್ಲಿ, ಬನ್ನಿ. ಇಲ್ಲ ಭಾವ, ಇಂಥ ಟೈಮಲ್ಲೇ ನಾವು ಅವನ ಜೊತೆಯಲ್ಲೇ ಇರಬೇಕು, ಇಲ್ಲ ಅಂದ್ರೆ ಅವನು ಇನ್ನೂ ಫೀಲ್ ಆಗ್ತಾನೆ. ಅದು ನಿಜಾನೇ ವಿಕ್ಕಿ, ಫೀಲ್ ಆಗ್ಬೇಡ, ಮಾಡ್ಕೋಬೇಡ. ಅಂದ್ರೆ ಹೇಗಮ್ಮ, ತುಂಬಾ ದಿವಸಗಳಿಂದ ಅವನು ಯಾವ ಪ್ರೀತಿಗೋಸ್ಕರ ಹಂಬಲಿಸ್ತಿದ್ನೋ ಆ ಪ್ರೀತಿ ಕೈಗೆ ಸಿಕ್ತು ಅನ್ನೋ ಅಷ್ಟರಲ್ಲಿ ಕೈ ಜಾರು ಹೋಯ್ತು. ಅವನು ಇಷ್ಟಪಡೋ ಹುಡುಗಿ ಜೊತೆಯಲ್ಲಿ ಇವನು ಜೀವನ ಸಾಗಿಸ್ಬೇಕು ಅಂತ ಅನ್ನೋದು ಅವರಮ್ಮನ ಆಸೆ. ಆ ಆಸೆ ಈಡೇರಿದ ಹಾಗೆ ಎಲ್ಲಿ ಉಳಿದ್ಬಿಡುತ್ತೋ ಅಂತ ನನಗೆ ತುಂಬ ಭಯ ಆಗ್ತಿದೆ. ಮಾಯ ಜೊತೆಯಲ್ಲಿದ್ದಿದ್ರೆ ಅವನ ಹಳೆದನ್ನೆಲ್ಲ ಮರೆತು ಸಂತೋಷವಾಗಿ ಇರ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾಯ ಇವನನ್ನ ಹೀಗೆ ಅರ್ಧದಲ್ಲಿ ಬಿಟ್ಟು ಬೇಡ ಅಂತ ಹೊರಟೋಗ್ತಾಳೆ ಅಂತ ನಾನಂತೂ ಅನ್ಕೊಂಡೇ ಇರಲಿಲ್ಲ. ಇಲ್ಲ ಅಜ್ಜಿ, ವಿಕ್ಕಿ ಪ್ರೀತಿ ವಿಷಯದಲ್ಲಿ ಅಮ್ಮನ ಆಸೆ ಖಂಡಿತ ಈಡೇರತ್ತೆ. ಅವನ್ ಮನ್ಸಿಗೆ ಇಷ್ಟ ಆಗೋ ಹುಡ್ಗಿನ ಅವನ್ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರ್ತಾನೆ. ಹಾಗಿದ್ರೆ ಮಾಯಾ ಮತ್ತೆ ಬರಲ್ಲ ಅಲ್ವಾ? ಏನ್ ನಡೆದ್ರು ಅದು ನಮ್ ಒಳ್ಳೇದಕ್ಕೆ ಚಿಕ್ಕಮ್ಮ. ನಿಜವಾಗ್ಲೂ ವಿಕ್ಕಿಗೆ ಮಾಯಾ ಕರೆಕ್ಟ್ ಅಲ್ವೇನೋ? ವಿಕ್ಕಿಗೆ ಎಲ್ಲ ರೀತಿಲೂ ಇಷ್ಟ ಆಗಿ ಅವನ್ ಮನ್ಸಿಗೆ ಸಂತೋಷ ಕೊಡೋ ಹೆಂಡತಿ ಎಲ್ಲೋ ಇದ್ದೇ ಇರ್ತಾಳೆ. ಅವಳು ಖಂಡಿತ ಬರ್ತಾಳೆ, ವಿಕ್ಕಿನ ಹುಡುಕೊಂಡು ಬರ್ತಾಳೆ. ಸಮಾಧಾನ ಮಾಡೋದಕ್ಕೆ ಈ ಮಾತು ಹೇಳ್ತಾ ಇಲ್ಲ. ಅಮ್ಮನ ಆಸೆ ಎಷ್ಟು ಬಲವಾಗಿರೋದು ಅಂತ ಹೇಳ್ತಾ ಇದ್ದೀನಿ. ಅಮ್ಮನ ಪ್ರೀತಿ ನಿನ್ನಿಂದ ಯಾವತ್ತಿಗೂ ದೂರ ಆಗಲ್ಲ. ನೀನ್ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಪ್ರೀತಿ ರೂಪದಲ್ಲಿ ನಿನಗೆ ಸಿಗ್ತಾಳೆ, ನನ್ಗ ನಂಬಿಕೆ ಇದೆ. ಅದೇ ನಡೆದ್ರೆ ಎಲ್ಲರಿಗೂ ಖುಷಿನೇ ನಮ್ಮ. ಲೋ ವಿಕ್ಕಿ, ಇನ್ನ ವಿಷಯನ ನೆನ್ಪ್ ಮಾಡ್ಕೋಬೇಡ ಕಣು. ಅಮ್ಮನ್ ಪ್ರೀತಿ, ಈ ಅಕ್ಕನ್ ಮಾತು ಯಾವತ್ತಿಗೂ ಸುಳ್ಳಾಗೋದಿಲ್ಲ. ನೀನ್ ಇಷ್ಟಪಡೋ ಹುಡ್ಗಿನೇ ನಿನ್ ಜೀವನದಲ್ಲಿ ಬರ್ತಾಳೆ. ಡೌಟೇ ಇಲ್ಲ, ಇವರೆಲ್ಲರೂ ಮಾತಾಡ್ತಿರೋದ್ ನೋಡಿದ್ರೆ ವಿಕ್ಕಿ ಡೆಫಿನೆಟ್ಲಿ ಪದ್ಮಾವತಿನ ಒಪ್ಪಿಸ್ಬೇಕು ಅಂತ ನೋಡ್ತಾನೆ. ಅದಾಗೋಕ್ ಮುಂಚೆ ನಾನು ಪದ್ಮಾವತಿನ ಮದುವೆ ಆಗಲೇಬೇಕು. ಬಂದ್ರಾ?
ಏನು ನಿಶ್ಚಿತಾರ್ಥ ಚೆನ್ನಾಗಾಯ್ತಾ? ಅಯ್ಯೋ ನನ್ ತಲೆಗೊಂದಿಷ್ಟು ದುಡ್ಡಿರೋರು ಚೆನ್ನಾಗೇನೋ ತುಂಬಾ ಚೆನ್ನಾಗೇ ಮಾಡಿರ್ತಾರೆ. ಹ, ವಿಕ್ರಮಾದಿತ್ಯನ ಮದ್ವೆ ಮಾಡ್ಕೊಳ್ತಿರೋದಕ್ಕೆ ಮಾಯ ಸಂತೋಷದಲ್ಲಿ ಗಾಳಿಲ್ ತೇಲ್ತಿರ್ತಾಳೆ ಅಲ್ವಾ? ಆ ಹುಡುಗಿಗೆ ಅವ್ರಂದ್ರೆ ತುಂಬಾ ಪ್ರೀತಿ ಅಲ್ವಾ? ಅಚ್ಚರಿ, ಅನು ಆರ್ಯನ್ ಮದ್ವೆಗೆ ಮುಹೂರ್ತ ಇಟ್ಟಿದಾರಾ? ಯಾವಾಗಂತೆ? ನಾನು ಆವಾಗ್ಲಿಂದ ಬಾಯ್ ಬಡ್ಕೊಳ್ತಾನೆ ಇದೀನಿ, ನೀವೇನ್ರೆ ಏನು ಮಾತಾಡ್ದೆ ಹಾಗೆ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಯಾಕೇನು ಮಾತಾಡ್ತಿಲ್ಲ? ಅದು ಅತ್ತಿಗೆ. ಅದೇನಂದ್ರೆ ಅತ್ತೆ, ಅದು ಶ್ರೀರಾಮಚಂದ್ರ, ಯಾಕೆ ಹಂಗ ತಡವರ್ಸ್ತಿದ್ಯಾ? ಏನೇ ಪದ್ಮಾವತಿ, ಇವ್ರ ಕೈಲಾಗಲ್ಲ, ನೀನ್ ಹೇಳು ಯಾಕ ಹಾಗಿದ್ದೀರಾ? ಅಷ್ಟಕ್ಕೂ ಏನಾಯ್ತಲ್ಲಿ? ನಿನ್ನ ಕಣೆ, ಅದು ನಿಶ್ಚಿತಾರ್ಥ ನಿಂತು ಹೋಯ್ತು ಅತ್ತೆ. ನಿಂತೋಯ್ತಾ? ಏ, ನನ್ನ ರೇಗಿಸ್ಬೇಕು ಅಂತ ಹೇಳ್ತಿದ್ದೀರಾ ತಾನೆ? ಇಲ್ಲ ಅತ್ತೆ, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಹೌದು ಅತ್ತಿಗೆ, ನಿಶ್ಚಿತಾರ್ಥ ನಡೀಲಿಲ್ಲ. ಶ್ರೀರಾಮಚಂದ್ರ, ನಿಜನಾ? ಅದೇನೆ, ಎಲ್ರೂ ಒಪ್ಕೊಂಡೆ ತಾನೆ ಮುಹೂರ್ತ ಇಟ್ಟಿದ್ದು. ಮತ್ತೆ ಏನಾಯ್ತು? ಅಲ್ಲ, ಏನಾಯ್ತು ಅಂತ ಸರಿಯಾಗಿ ಹೇಳ್ರೆ ಅತ್ತೆ. ಈ ಎಂಗೇಜ್ಮೆಂಟ್ ನಡೆಯಲ್ಲ. ನನ್ಗೆ ವಿಕ್ಕಿ ಜೊತೆ ಈ ಮದ್ವೆ ಇಷ್ಟ ಇಲ್ಲ. ಹೌದು ವಿಕ್ಕಿ, ನಾನು ನಿಂಗೆ ಕರೆಕ್ಟ್ ಅಲ್ಲ. ನಿಂಗೆ ಇಷ್ಟ ಆಗಿರೋ ಹುಡುಗಿ ಜೊತೆನೆ ಮದುವೆಯಾಗಿ ನೀನ್ ಖುಷಿಯಾಗಿರ್ತೀಯ ಅನ್ನೋ ನಂಬಿಕೆ ಮೇಲೇನೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಏನಂದೆ? ಬಂಗಾರದಂತ ಮನುಷ್ಯನ ಬೇಡ ಅಂದ್ಬಿಟ್ಲ? ಆದ್ರೂ ಮೊದ್ಲಿಂದಾನು ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಲು ಅಲ್ವಾ? ಆದ್ರೆ ಈಗ ಅವ್ರಿಗ್ ನಾನ್ ಸರಿ ಹೋಗಲ್ಲ, ಅವ್ರು ಬೇರೆಯವ್ರ ಜೊತೆ ಚೆನ್ನಾಗಿರ್ತಾರೆ ಅಂತ ಹೇಳಿದಾಳೆ ಅಂದ್ರೆ ಅದು ಆ ಹುಡುಗಿದ್ ಹುಚ್ಚತನನೇ ಇರ್ಬೇಕು. ಇಷ್ಟ ದಿನ ಆದ್ರೂ ಆ ಹುಡುಗಿಗೆ ಅವ್ರ ಬಗ್ಗೆ ಗೊತ್ತೇ ಆಗಿಲ್ವಾ ಏನು?